ಫಸ್ಟ್ ಸೆಮಿಸ್ಟರ್ ಬಿ ಕಾಮ್ ಓಕೆ ಬೆಂಗಳೂರು ಸೆಂಟ್ರಲ್ ನಾರ್ತ್ ಅಂಡ್ ಬೆಂಗಳೂರು ಯೂನಿವರ್ಸಿಟಿಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ಒಂದು ಎರಡು ರಿವಿಷನ್ ಕ್ಲಾಸಸ್ ಮಾಡಿದ್ವಿ ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಮಾಡಿದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಮಾಡಿದ್ವಿ ಇವತ್ತು ಹೈಯರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ಓಕೆನಾ ಯಾವ ರೀತಿ 20 ಮಾರ್ಕ್ಸ್ ತಗೊಳ್ಳೋದು ನಾನು ಇಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ತಗೊಳ್ತಾ ಇದ್ದೀನಿ ಆ 14 ಮಾರ್ಕ್ಸ್ ಅಲ್ಲೇ ಓಕೆನಾ 6 ಮಾರ್ಕ್ಸ್ ಯಾವ ತರ ಬರುತ್ತೆ 14 ಮಾರ್ಕ್ಸ್ ಜೊತೆ ಯಾವ ತರ ಬರುತ್ತೆ 6 ಮಾರ್ಕ್ಸ್ ಗೆಸ್ಟ್ ಮಾಡಬೇಕು 14 ಮಾರ್ಕ್ಸ್ ಗೆಸ್ಟ್ ಮಾಡಬೇಕು ಅಷ್ಟೇ ಹೇಳ್ಕೊಡ್ತೀನಿ ಆಗಬಹುದಾ ಓಕೆ ಮಿಸ್ಟರ್ ಪ್ರಸನ್ನ ಪರ್ಚೇಸ್ ಮೆಷಿನರಿ ಫ್ರಮ್ ಬ್ಯಾಂಗ್ಳೂರ್ ಮೆಷಿನರಿ ಲಿಮಿಟೆಡ್ ಆನ್ 1st ಆಫ್ ಜನವರಿ 2010 ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ದ ಪೇಮೆಂಟ್ ಈಸ್ ಟು ಬಿ ಮೇಡ್ ಆಸ್ ಫಾಲೋಸ್ 50,000 ಪೇಡ್ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್ ರುಪೀಸ್ 3,70,000 ಅಟ್ ದಿ ಎಂಡ್ ಆಫ್ 2010 3,40,000 at the end of 2011, 3,10,000 at the end of 2012, 2,80,000 at the end of 2013. Cash price of the machinery is 10,50,000. Rate of interest is 12% per annum. Prasanna charge depreciation machinery at 25%. On diminishing balance, you are required to prepare necessary ledger accounts in the books of Prasanna. Correct? ಈಗ ಈ ಕ್ವಶನ್ ನಾವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕು ನೋಡಿ ಫಸ್ಟ್ ಪಾಯಿಂಟ್ ನೀವು ಇಲ್ಲೇ ಓಕೆನಾ ಎಲ್ರು ಹೇಳುವುದಲ್ಲೇ ಅಂದ್ರೆ ಇಲ್ಲೇ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನೋಡಿ ಒಂದ್ ಮಷೀನ್ ನ ಪರ್ಚೇಸ್ ಮಾಡಿದಾಗ ನೀವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ 10,50,000 ಕೊಡ್ಬೇಕು ಕರೆಕ್ಟಾ ಆದ್ರೆ ನಿಮ್ಮ ಹತ್ರ ಫುಲ್ ಕ್ಯಾಶ್ ಇದೆಯಾ ಇಲ್ಲ ನೀವೇನ್ ಮಾಡ್ತಾ ಇದ್ದೀರಾ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕರೋದನ್ನ 3,70,000 3,40,000 3,10,000 2,80,000 ಅಂತ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇಲ್ಲ ಕರೆಕ್ಟಾ ಹಾಗಾದ್ರೆ ನಾವು ಫಸ್ಟ್ ಡೌನ್ ಪೇಮೆಂಟ್ ಗೆ ಎಷ್ಟು ಕೊಡ್ತಾ ಇದೀವಿ 50,000 ಕೊಡ್ತಾ ಇದೀವಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಕೊಡ್ತಾ ಇದೀವಿ 3,70,000 ಕೊಡ್ತಾ ಇದೀವಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತಾ ಇದೀವಿ 3,40,000 ಥರ್ಡ್ ಇನ್ಸ್ಟಾಲ್ಮೆಂಟ್ 3,10,000 ಫೋರ್ತ್ ಇನ್ಸ್ಟಾಲ್ಮೆಂಟ್ ಈಗ ಇಷ್ಟನ್ನು ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ 9, 13, 20, 25 ಓಕೆನಾ 2, 4, 7, 10, 13 ಕರೆಕ್ಟಾ 13,50,000 ರೂಪಾಯಿ ಕೊಡ್ತಾ ಇದ್ದೀರಾ ಕರೆಕ್ಟಾ ನೀವೇ ಹೇಳಿ ಕ್ಯಾಶ್ ಪ್ರೈಸ್ ಕೊಟ್ಟು ಕೊಂಡ್ಕೊಂಡ್ರೆ ಬರೀ 15,00,000 ರೂಪಾಯಿ ಪರ್ಚೇಸ್ ಮಾಡಬಹುದು ಆದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೋಗ್ತಾ ಇರೋದ್ರಿಂದ ನೀವು 13,50,000 ರೂಪಾಯಿ ಕೊಡ್ತಾ ಇದ್ದೀರಾ ಜಾಸ್ತಿ ಕೊಡ್ತಾ ಇದ್ದೀರಾ ಕೊಡ್ತಾ ಇದೀರಾ ಇಲ್ಲ ಕೊಡ್ತಾ ಇದ್ದೀವಿ ಹಾಗಾದ್ರೆ ಸರ್ 15,00,000 ಕ್ಯಾಶ್ ಪ್ರೈಸ್ ಒಟ್ಟು 4 ವರ್ಷಕ್ಕೂ ಸೇರಿಸಿ 13,50,000 ಕೊಡ್ತಾ ಇದ್ದೀವಿ ಇನ್ನು 3,00,000 ಏನ್ ಮಾಡ್ತಾ ಇದ್ದೀರಾ ಜಾಸ್ತಿ ಕೊಡ್ತಾ ಇದ್ದೀರಾ ಈ ಜಾಸ್ತಿ ಕೊಡೋದನ್ನ ನಾವು ಏನಂತ ಹೇಳ್ತೀವಿ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಹಾಗಾದ್ರೆ ಪ್ರತಿ ಇನ್ಸ್ಟಾಲ್ಮೆಂಟ್ ಅಲ್ಲೂ ಕೂಡ ನೋಡಿ ಪ್ರತಿ ಇನ್ಸ್ಟಾಲ್ಮೆಂಟ್ ಅಲ್ಲೂ ಕೂಡ ಏನೇನಿದೆ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಅಸಲಿಗೆ ಸೇರಿರ್ತಕ್ಕಂತ ಅಮೌಂಟು ಇದೆ ಮತ್ತೆ ಇನ್ನೇನಿದೆ ಇಂಟ್ರೆಸ್ಟ್ ಇದೆ ಬಡ್ಡಿನೂ ಇದೆ ಅಸಲು ಬಡ್ಡಿ ಎರಡು ಸೇರಿಸಿ ನಾವು ಕಟ್ತಾ ಇದ್ದೀವಿ ಇದನ್ನ ಇಎಂಐ ಅಂತ ಹೇಳ್ತೀವಿ ಕರೆಕ್ಟಾ ನಮ್ಮ ಲ್ಯಾಂಗ್ವೇಜ್ ಅಲ್ಲ ಅಂದ್ರೆ ಇಎಂಐ ಇಎಂಐ ಅಂದ್ರೆ ಏನು ಪ್ರಿನ್ಸಿಪಲ್ ಅಮೌಂಟ್ ಇಂಟ್ರೆಸ್ಟ್ ಅಮೌಂಟ್ ಎರಡು ಸೇರ್ಕೊಂಡಿದೆ ಈಗ ನೀವೇ ಹೇಳಿ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಅಂತ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಗೊತ್ತಿದೆಯಾ ಲಿಂಗರಾಜು ಗೊತ್ತಿಲ್ಲ ಹಾಗಾದ್ರೆ ಸರ್ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 6 ಮಾರ್ಕ್ಸ್ ಕೊಡ್ತಾರೆ ಎಷ್ಟು 6 ಮಾರ್ಕ್ಸ್ ಇಂಟ್ರೆಸ್ಟ್ ಎಷ್ಟಿದೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಅದನ್ನ ಮಾಡಿದ್ರೆ 6 ಮಾರ್ಕ್ಸ್ ಇನ್ನು ಉಳಿದಿದ್ ಲೆಡ್ಜರ್ ಅಕೌಂಟ್ ಮಾಡಿದ್ರೆ ಇನ್ನು ಮಿಕ್ಕಿದ 8 ಮಾರ್ಕ್ಸ್ ಕ್ಲಿಯರ್ ಈಗ ಅರ್ಥ ಆಯ್ತಾ ಎರಡು ಸ್ಟೆಪ್ ಅರ್ಥ ಆಯ್ತು ಈಗ ಫಸ್ಟ್ ಇಂಟ್ರೆಸ್ಟ್ ಎಷ್ಟಿದೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಏನಿದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಪ್ರಿನ್ಸಿಪಲ್ ಅಮೌಂಟ್ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಾವು ತಗೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಕ್ಯಾಶ್ ಪ್ರೈಸ್ ತಗೊಳ್ಬೇಕು ಕ್ಯಾಶ್ ಪ್ರೈಸ್ 10,50,000 ರುಪೀಸ್ ಇದೆ ಕರೆಕ್ಟಾ ಇದರಲ್ಲಿ ಡೌನ್ ಪೇಮೆಂಟ್ ಕೊಡ್ತೀರಾ ಕರೆಕ್ಟಾ ಎಷ್ಟು ಕೊಟ್ಟಿದ್ದೀವಿ ಡೌನ್ ಪೇಮೆಂಟ್
50,000 ರೂಪೀಸ್ ಕೊಟ್ಟಿದ್ದೀನಿ ಕರೆಕ್ಟಾ ಹಾಗಾದ್ರೆ ಇನ್ನು ಉಳಿದಿದ್ದು ಎಷ್ಟು ಕೊಡಬೇಕು ಇದು ಫಸ್ಟ್ ಇಯರ್ ನಲ್ಲಿ ನೀವು ಮಾಡ್ತಾ ಇರತಕ್ಕಂತ ಒಂದು ಟ್ರಾನ್ಸಾಕ್ಷನ್ ಕರೆಕ್ಟಾ ಫಸ್ಟ್ ಇಯರ್ ಅಲ್ಲಿ ನೀವು ಮಷಿನ್ ಕೊಂಡುಕೊಳ್ಳಬೇಕಾದ್ರೆ ಆ ಸೆಲ್ಲರ್ ಹೇಳ್ತ ಮಷಿನ್ ರೇಟ್ 10.5 ಲಕ್ಷ ಅಂತ ಹೇಳ್ತ ನೀನು ಹೇಳ್ತೆ ನನ್ನತ್ರ 10.5 ಲಕ್ಷ ಇಲ್ಲ ಸ್ವಾಮಿ 50,000 ರೂಪಾಯಿ ಇದೆ ಅಂತ ಹೇಳ್ತ ಹಾಗಾದ್ರೆ ಒಂದು ಕೆಲಸ ಮಾಡು ನಾನು ನಿನಗೆ ಏನು ಸಾಲ ಕೊಡ್ತೀನಿ 10 ಲಕ್ಷ ರೂಪಾಯಿ ಅಷ್ಟು ಸಾಲ ಕೊಡ್ತೀನಿ ಅದರ ಮೇಲೆ ಬಡ್ಡಿನ ಎಷ್ಟು ಪರ್ಸೆಂಟ್ ಹಾಕ್ತೀನಿ 12% ಬಡ್ಡಿ ಹಾಕ್ತೀನಿ ಒಂದು ವರ್ಷಕ್ಕೆ ಬಡ್ಡಿನೂ ಸೇರಿಸಿ ಅಸಲೂ ಸೇರಿಸಿ 4 ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದ ಹಾಗಾದ್ರೆ ನಾವು ಒಟ್ಟು ಎಷ್ಟು ಸಾಲ ತಗೊಂಡಿದ್ದೀವಿ ಮೊದಲನೇ ವರ್ಷ 10 ಲಕ್ಷ ತಗೊಂಡಿದ್ದೀವಿ ಕರೆಕ್ಟಾ ಇಂಟರೆಸ್ಟ್ ಎಷ್ಟು ಹಾಕ್ತಾನೆ 12% ಹಾಕ್ತಾನೆ ಕರೆಕ್ಟ್ ಏನಪ್ಪ ಓಕೆ ಹಾಗಾದ್ರೆ ಇದಕ್ಕೆ ಮೊದಲನೇ ವರ್ಷ ಬಡ್ಡಿ ಎಷ್ಟು ಹಾಕ್ತಾನೆ ಅಂತ ಹೇಳಿದ್ರೆ 10 ಲಕ್ಷದ ಮೇಲೆ ಓಕೆನಾ 12% 120,000 ರೂಪಾಯಿ ಬಡ್ಡಿ ಹಾಕ್ತಾನೆ ಕರೆಕ್ಟಾ ಹಾಗಾದ್ರೆ ಬಡ್ಡಿ ಸಮೇತ ಎಷ್ಟು ಕೊಡಬೇಕು ನೀವು ಸೆಲ್ಲರ್ ಗೆ 11,20,000 ರೂಪಾಯಿ ಕೊಡಬೇಕು ಹೌದಾ ಹಾಗಾದ್ರೆ ಈ 11,20,000 ದಲ್ಲಿ ಮೊದಲನೇ ವರ್ಷ ಇನ್ಸ್ಟಾಲ್ಮೆಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತಾ ಇದ್ದೀರಪ್ಪ ಮೊದಲನೇ ಇನ್ಸ್ಟಾಲ್ಮೆಂಟ್ 3,70,000 ಕೊಡ್ತಾ ಇದ್ದೀರಾ ಆ 3,70,000 ರೂಪೀಸ್ ಅಲ್ಲಿ ಇಂಟರೆಸ್ಟ್ ಎಷ್ಟು ಸೇರ್ಕೊಂಡಿರುತ್ತೆ 1,00,000 ರೂಪಾಯಿ ಸೇರ್ಕೊಂಡಿರುತ್ತೆ ಅರ್ಥ ಆಯ್ತಾ ಈಗ ನಿಮಗೆ ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ 3,70,000 ಸೇರ್ಕೊಂಡ್ರೆ ಇದರಲ್ಲಿ ಬಡ್ಡಿ 1,20,000 ರೂಪಾಯಿ ತೆಗೆದಾಕಿದ್ರೆ ನೀವು ಇನ್ನ ಎಷ್ಟು ಕೊಟ್ಟಿರ್ತೀರಪ್ಪ 2.5 ಲಕ್ಷ ರೂಪಾಯಿ ಕೊಟ್ಟಿರ್ತೀರ ಹಾಗಾದ್ರೆ ಇದು ಏನಾಯ್ತು ಇಂಟರೆಸ್ಟ್ ಆಯ್ತು ಇದೇನಾಯ್ತು ಪ್ರಿನ್ಸಿಪಲ್ ಅಮೌಂಟ್ ಆಯ್ತು ಕರೆಕ್ಟಾ ನಮಗೆ ಈಗ ಒಂದು ಐಡಿಯಾ ಬಂದಿದೆ ಕರೆಕ್ಟಾ ಅಲ್ಲಿಗೆ ಫಸ್ಟ್ ಇಯರ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 3,70,000 ಕೊಟ್ಟಮೇಲೆ ಇನ್ನೂ ನೀವು ಎಷ್ಟು ಕೊಡಬೇಕು ವೆಂಡರ್ ಗೆ ಎಷ್ಟು ಕೊಡಬೇಕು 7.5 ಲಕ್ಷ ರೂಪಾಯಿ ಕೊಡಬೇಕು ಕರೆಕ್ಟಾ 7.5 ಲಕ್ಷ ರೂಪಾಯಿ ಕೊಡಬೇಕಾದ್ರೆ ಇದು ಮೊದಲನೇ ವರ್ಷ ಕಂಪ್ಲೀಟ್ ಆಗೋಯ್ತು ಕರೆಕ್ಟಾ ಮೊದಲನೇ ವರ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ರಿ ಎರಡನೇ ವರ್ಷ ಸೆಕೆಂಡ್ ಇಯರ್ ಅಲ್ಲಿ ಮತ್ತೆ ನಿಮಗೆ ಸಾಲ ಎಷ್ಟು ಕೊಟ್ಟಂಗಾಯ್ತು 7.5 ಲಕ್ಷ ಕೊಟ್ಟಂಗಾಯ್ತು ಕರೆಕ್ಟಾ ಅದಕ್ಕೆ ಮತ್ತೆ ಏನ್ ಮಾಡ್ತಾನೆ ಬಡ್ಡಿ ಹಾಕ್ತಾನೆ ಎಷ್ಟು ಪರ್ಸೆಂಟ್ ಹಾಕ್ತಾನೆ 12% ಹಾಕ್ತಾನೆ ಹಾಗಾದ್ರೆ 7.5 ಲಕ್ಷ ರೂಪಾಯಿ ಮೇಲೆ 12% ಎಷ್ಟು ಬಡ್ಡಿ ಬರುತ್ತೆ ಹೇಳಿ 90,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ 7.5 ಲಕ್ಷ ಪ್ಲಸ್ 90,000 ಎಷ್ಟಾಯ್ತು 8,40,000 ರೂಪಾಯಿ ಬಾಕಿ ಇದ್ದೀರಾ ನೀವೇನ್ ಮಾಡ್ತೀರಾ ಸರ್ ಎರಡನೇ ವರ್ಷದ ಇನ್ಸ್ಟಾಲ್ಮೆಂಟ್ ಕೊಟ್ಬಿಡ್ತೀವಿ ತಗೊಳ್ಳಿ ಸರ್ ಅಂತ ಹೇಳಿದ್ರು ಎರಡನೇ ವರ್ಷ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಹೇಳಿದೀವಿ 3,40,000 ಈ 3,40,000 ಅಲ್ಲಿ ಎರಡನೇ ವರ್ಷದ ಬಡ್ಡಿ 90,000 ಅನ್ನು ಸೇರ್ಕೊಂಡಿರುತ್ತೆ ತಾನೆ ಹಾಗಾದ್ರೆ ಎರಡನೇ ವರ್ಷ ಅಸಲಿಗೆ ಎಷ್ಟು ಕೊಡ್ತಾ ಇದ್ದೀರಾ 2.5 ಲಕ್ಷ ಕೊಡ್ತಾ ಇದ್ದೀರ ಕರೆಕ್ಟಾ ಅಲ್ಲಿಗೆ ಎರಡನೇ ವರ್ಷದ ಟ್ರಾನ್ಸಾಕ್ಷನ್ ಮುಗೀತು ಕರೆಕ್ಟಾ ನೋಡಿ ಮೊದಲನೇ ವರ್ಷ ಡೌನ್ ಪೇಮೆಂಟ್ ಒಂದು ಎಕ್ಸ್ಟ್ರಾ ಬರೋದು ಅರ್ಥ ಆಯ್ತಾ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಬರೀ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಅಷ್ಟೇ ಬರುತ್ತೆ ಹಾಗಾದ್ರೆ ಮೂರನೇ ವರ್ಷಕ್ಕೆ ಹೋಗೋಣ ಮೂರನೇ ವರ್ಷಕ್ಕೆ ಬ್ಯಾಲೆನ್ಸ್ ಎಷ್ಟು ರೂಪಾಯಿ ಇರುತ್ತೆ 5 ಲಕ್ಷ ಇರುತ್ತೆ ಮತ್ತೆ ಇದ್ರ ಮೇಲೆ ಏನ್ ಆಡ್ ಮಾಡಬೇಕು ಇಂಟ್ರೆಸ್ಟ್ ಆಡ್ ಮಾಡಬೇಕು ಕರೆಕ್ಟಾ ಬಡ್ಡಿ ಕೊಟ್ಟಂಗಾಯ್ತಲ್ವಾ 5 ಲಕ್ಷದ ಮೇಲೆ 12% 60,000 ಕೊಡ್ಬೇಕಾಗುತ್ತೆ ಕರೆಕ್ಟಾ ಹಾಗಾದ್ರೆ ಒಟ್ಟು 5,60,000 ರೂಪಾಯಿ ಕೊಡ್ಬೇಕು ನೀವು ಮತ್ತೆ ಏನ್ ಮಾಡಿದ್ರಿ ಮೂರನೇ ಇನ್ಸ್ಟಾಲ್ಮೆಂಟ್ ಕೊಟ್ರಿ ಎಷ್ಟಿದೆ ಮೂರನೇ ಇನ್ಸ್ಟಾಲ್ಮೆಂಟ್ 3,10,000 ಅಲ್ಲಿಗೆ ಇನ್ನೆಷ್ಟಪ್ಪ ಬಾಕಿ ಉಳಿಯುತ್ತೆ 2,50,000 ರೂಪಾಯಿ ಉಳಿಯುತ್ತೆ ಕರೆಕ್ಟಾ ಇದು ಇದರಲ್ಲಿ ಬಡ್ಡಿ ಎಷ್ಟಾಯ್ತು 60,000 ಆಯ್ತು 60 ಹೋದ್ರೆ 2.5 ಲಕ್ಷನೇ ಬಂತು ಕರೆಕ್ಟಾ ಎಸ್ ಆರ್ ನೋ ಇದು ಮೂರನೇ ವರ್ಷಕ್ಕೆ ನಾಲ್ಕನೇ ವರ್ಷದ ಬಿಗಿನಿಂಗ್ ಅಲ್ಲಿ ಸಾಲ ನಿಮಗೆ 2.5 ಲಕ್ಷ ಕೊಟ್ಟಿದ್ದಾರೆ ಮತ್ತಿದಕ್ಕೆ ಏನ್ ಮಾಡ್ತೀವಪ್ಪ ನಾಲ್ಕನೇ ವರ್ಷ ಬಡ್ಡಿ ಆಡ್ ಮಾಡ್ತೀವಿ ಕರೆಕ್ಟಾ ಎಷ್ಟಪ್ಪ ಬಡ್ಡಿ ಇದೆ 2.5 ಲಕ್ಷದ ಮೇಲೆ 12% 30,000 ಬಂತು ಕರೆಕ್ಟಾ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 2,80,000 ಆಯ್ತು ಕರೆಕ್ಟಾ ಅಲ್ಲಿಗೆ
ನಾಲ್ಕನೇ ಇನ್ಸ್ಟಾಲ್ಮೆಂಟ್ ಒಟ್ಟು ಎಷ್ಟು ಕೊಡ್ತಾ ಇದ್ದೀರಪ್ಪ 2,80,000 ಕೊಡ್ತಾ ಇದ್ದೀರ ಹಾಗಾದ್ರೆ ಈ 2,80,000 ಅಲ್ಲಿ ಬಡ್ಡಿ ಎಷ್ಟು ಕೊಂಡಿದ್ದೀಪ್ಪ 30,000 ಅಸಲಿಗೆ ಎಷ್ಟಪ್ಪ ಕೊಟ್ಟಿದ್ರ ಅಲ್ಲಿಗೆ ನಮಗೆ ಅಸಲು ಎಷ್ಟು ಬಡ್ಡಿ ಎಷ್ಟು ಮೊದಲನೇ ವರ್ಷದ ಬಡ್ಡಿ 1.20 90 60 30 ಪ್ರಿನ್ಸಿಪಲ್ 2.5 2.5 2.5 2.5 ಕರೆಕ್ಟಾ ಈಗ ಬಡ್ಡಿ 3 ಲಕ್ಷ ರೂಪಾಯಿ ನಮಗೆ ಇಲ್ಲಿ ಬಂದಿದ್ಯಾ ಇಲ್ವಾ ಚೆಕ್ ಮಾಡ್ಕೋಣ ನೋಡಿ 1,20,000 ಪ್ಲಸ್ 90 2,10,000 2,10,000 ಪ್ಲಸ್ 60 2,70,000 2,70,000 30 3,00,000 ಹಾಗಾದ್ರೆ ನಮ್ಮ ಅಂದಾಜು ಸರಿಯಾಗಿದೆ ಕರೆಕ್ಟಾ ಪರ್ಫೆಕ್ಟ್ ಆಗಿ ಬಂದಿದೆ ಹಾಗಾದ್ರೆ ಫಸ್ಟ್ ಇಷ್ಟನ್ನು ತೋರಿಸಿದ್ರೆ ನಿಮಗೆ 6 ಮಾರ್ಕ್ಸ್ ಬೇಕಾ ಬೇಡವಾ ಬೇಕು ಹಾಗಾದ್ರೆ ನಾನು ನಿಮಗೆ ಇನ್ನೊಂದು 8 ಮಾರ್ಕ್ಸ್ ಬರೋ ಹಾಗೆ ಇದು ನಳಸ್ಬಿಡಲ ಇದನ್ನ ಅಳಿಸಲೇಬೇಡವಾ ಅಳಿಸ್ತೀನಿ ಈಗ ನಾವೇನ್ ಮಾಡಪ್ಪ ಅಂತಂದ್ರೆ ಇನ್ನೂ 8 ಮಾರ್ಕ್ಸ್ ಬೇಕು ಅಂದ್ರೆ ಅವನು ಕೇಳಿರೋದು ಲೆಡ್ಜರ್ ಅಕೌಂಟ್ಸ್ ಕರೆಕ್ಟಾ ನೋಡಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಪ್ರಸನ್ನ ಕರೆಕ್ಟಾ ಪ್ರಸನ್ನ ಬುಕಲ್ ಮಾಣ ಏನ್ ಅಕೌಂಟ್ ಮಾಡಬೇಕು ಮಷಿನರಿ ಅಕೌಂಟ್ ಅನ್ನು ಓಪನ್ ಮಾಡ ಏನ್ ಅಕೌಂಟ್ ಇದು ಮಷಿನರಿ ಅಕೌಂಟ್ ನೋಡಿ ನೀವು ಮಷಿನರಿ ಪರ್ಚೇಸ್ ಮಾಡಿದ್ರೆ ಮಷಿನರಿ ಒಟ್ಟು ಬೆಲೆ ಎಷ್ಟಪ್ಪ ಕ್ಯಾಶ್ ಪ್ರೈಸ್ ಮಷಿನರಿ ಇದು 10,50,000 ನೋಡಿ ಯಾವಾಗಲೂ ಅಷ್ಟೇ ಮಷಿನರಿ ಅಕೌಂಟ್ ಮಾಡಬೇಕಾದ್ರೆ ಆ ಮಷಿನರಿ ಅಕೌಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಅನ್ನು ತೋರಿಸಬಾರದು ಏನು ತೋರಿಸಬಾರದು ಇಂಟ್ರೆಸ್ಟ್ ತೋರಿಸಬಾರದು ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ನಮಗೆ ಇದು ಡೇಟ್ ಓಕೆನಾ ನೀಟ ಕಲ್ತ್ಕೊಳ್ಳಿ ಪರವಾಗಿಲ್ಲ ಆತರ ಪಟ್ರೆ ಗೋತ್ರ ಕೆಟ್ಟೋಗುತ್ತೆ ಓಕೆನಾ ಡೇಟ್ ಪರ್ಟಿಕ್ಯುಲರ್ಸ್ ನಿಮಗೆ ಬರೋ ಅಷ್ಟನ್ನ ನೀಟಾಗಿ ಬರೀರಿ ಯಾವುದೇ ಕಾರಣಕ್ಕೂ ಆತರ ಪಡಬೇಡಿ ಓಕೆನಾ ಈಗ ಪರ್ಚೇಸ್ ಮಾಡಿರೋ ಡೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ 1st of January 2010 ಕರೆಕ್ಟಾ ಈಗ 1st of January 2010 ಅಲ್ಲಿ ಹೌದಾ ಮೆಷಿನರಿನ ಪರ್ಚೇಸ್ ಮಾಡ್ತಾ ಇದ್ದೀರಾ ಕ್ಯಾಶ್ ಕೊಡ್ತಾ ಇದ್ದೀರಾ ಫುಲ್ ಇಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದೀರಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ 50,000 ರೂಪಾಯಿ ತಾನೇ ಡೌನ್ ಪೇಮೆಂಟ್ ಕೊಟ್ಟಿರೋದು ಹೌದಾ ಅದಕ್ಕೆ ಫಸ್ಟ್ ನಾವು ಡೆಬಿಟ್ ಸೈಡ್ ಅಲ್ಲಿ 2 bank account ಡೌನ್ ಪೇಮೆಂಟ್ ಎಷ್ಟು ಕೊಡ್ತಾ ಇದ್ದೀರಾ 50,000 ರೂಪಾಯಿ ಕೊಡ್ತಾ ಇದ್ದೀರಾ ಕರೆಕ್ಟಾ ಹಾಗೆ ಮೊದಲನೇ ವರ್ಷ 31ನೇ ತಾರೀಕು December 2010 ಕೊನೆಯ ವರ್ಷ ಹೌದಾ ಐ ಮೀನ್ ಮೊದಲನೇ ವರ್ಷದ ಕೊನೆಯ ದಿನ ಕರೆಕ್ಟಾ ಡೌನ್ ಪೇಮೆಂಟ್ ಕೊಡಬೇಕು ಹಾಗೆ ಮೊದಲನೇ ವರ್ಷದ ಕೊನೆಯಲ್ಲಿ ನೀವು 2,50,000 ರೂಪಾಯಿ ಅಸಲ್ಗೆ ಅಂತ ಕೊಡ್ತಾ ಇದ್ದೀರಾ ಕರೆಕ್ಟಾ ಕೊಡ್ತಾ ಇದ್ದೀರಾ ಇಲ್ವಾ ಎಷ್ಟು ಕೊಡ್ತಾ ಇದ್ದೀರಾ ಅಸಲ್ಗೆ 2,50,000 ಕೊಡ್ತಾ ಇದ್ದೀವಿ ಯಾಕೆ ಡೌಟ್ 2,50,000 ಕೊಡ್ತಾ ಇದ್ದೀವಿ ಕರೆಕ್ಟಾ ಹಾಗಾದ್ರೆ ಇಲ್ಲೂ ಕೂಡ 2 ಯಾರು ಕೊಡ್ತಾ ಇದೀವಿ ಹೈಯರ್ ವೆಂಡರ್ ಕೊಡ್ತಾ ಇದೀವಿ ವೆಂಡರ್ ಅಂದ್ರೆ ಯಾರು ನಮಗೆ ಯಾರು ಸೇಲ್ ಮಾಡಿರ್ತಾರೆ ಮಷಿನರಿನ ಅವ್ರನ್ನ ಹೈಯರ್ ವೆಂಡರ್ ಅಂತ ಹೇಳ್ತೀವಿ ಎಷ್ಟು ಕೊಡ್ಬೇಕು ಅವ್ರಿಗೆ 2,50,000 ರೂಪಾಯಿ ಕೊಡ್ಬೇಕು ಕರೆಕ್ಟಾ ಹಾಗಾದ್ರೆ ಮೊದಲನೇ ವರ್ಷ ನೀವು ಮಷಿನರಿಗೆ ಅಂತ ಎಷ್ಟು ಕೊಟ್ಟಿದ್ದೀರಾ 3,00,000 ಕೊಟ್ಟಿದ್ದೀರಾ ಕರೆಕ್ಟೇನಪ್ಪ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನೀವು ಮೊದಲನೇ ವರ್ಷ ಮಷಿನರಿನ ಯೂಸ್ ಮಾಡಿದ್ರೆ ಎರಡನೇ ವರ್ಷಕ್ಕೆ ಆ ಮಷಿನರಿ ಬೆಲೆ ಅಷ್ಟೇ ಇರುತ್ತಾ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಆ ಕಡಿಮೆ ಆಗುದನ್ನೇ ಅಂತ ಹೇಳ್ತೀವಿ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ ಹಾಗಾದ್ರೆ 31ನೇ ತಾರೀಕು December 2010ಕ್ಕೆ ನಾವು ಡಿಪ್ರಿಸಿಯೇಷನ್ ಮಾಡ್ತೀವಿ ಕರೆಕ್ಟಾ ಈ ಡಿಪ್ರಿಸಿಯೇಷನ್ ಮಾಡಿದಾಗ ಒಟ್ಟು ಮಷಿನರಿ ಇದು ಕ್ಯಾಶ್ ಪ್ರೈಸ್ ಎಷ್ಟು 10,50,000 ರೂಪಾಯಿ ಕರೆಕ್ಟಾ ಇದರ ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನೆ 25% ಅಂತ ಹೇಳ್ತಾ ಇದ್ದಾನೆ ಕರೆಕ್ಟೇನಪ್ಪ ಎಷ್ಟು ಪರ್ಸೆಂಟ್ 2,62,500 ರೂಪಾಯಿ ಆಗುತ್ತೆ ಕರೆಕ್ಟಾ ಇದು ಎರಡನೇ ಮೊದಲನೇ ವರ್ಷದ ಡಿಪ್ರಿಸಿಯೇಷನ್ ಹಾಗಾದ್ರೆ ಇದರದು ಇನ್ನು ಬ್ಯಾಲೆನ್ಸ್ ಎಷ್ಟಪ್ಪ ಇರುತ್ತೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಹೌದಾ 3,00,000 ಟೋಟಲ್ ಇದು ಹೋದ್ರೆ ಇನ್ನೆಷ್ಟಪ್ಪ ಇರುತ್ತೆ 37,500 ಇರುತ್ತೆ ಕರೆಕ್ಟಾ ಹಾಗಾದ್ರೆ ಅದು 1ನೇ ತಾರೀಕು
2011 ಅಲ್ಲಿ ನಮ್ದು ಮೆಷಿನರಿ ಬೆಲೆ ಎಷ್ಟಿದೆಯಪ್ಪ 37,250 ರೂಪಾಯಿ ಇರುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಎಸ್ ಸರ್ ಹಾಗಾದ್ರೆ ಮತ್ತೆ 31ನೇ ತಾರೀಕು ಡಿಸೆಂಬರ್ 2011 ಕ್ಕೆ ನಾವು ಹೈಯರ್ ವೆಂಡರ್ ಗೆ ಒಟ್ಟು ಎಷ್ಟು ಕೊಡಬೇಕು ಅಸಲಿಗೆ 2.5 ಲಕ್ಷ ಅಸಲು ಕೊಡಬೇಕು ಕರೆಕ್ಟಾ ಕೊಡಬೇಕಾ ಬಿಡವಾ ಸರ್ ಕೊಡಬೇಕು ಪ್ರತಿ ವರ್ಷ ಅಸಲಿಗೆ ಎಷ್ಟು ಕೊಡಬೇಕು ಮೆಷಿನರಿಗೆ ಅಂತ ಎಷ್ಟು ಕೊಡಬೇಕು 2.5 ಲಕ್ಷ ಕೊಡಬೇಕು ಬಡ್ಡಿ ಅಲ್ಲ ಮೆಷಿನರಿಗೆ ಅಂತ ಹೌದಾ ಹಾಗಾದ್ರೆ ಒಟ್ಟು ನಾವು ಎಷ್ಟು ಕೊಡಬೇಕು 2,87,250 ರೂಪಾಯಿ ಕೊಡಬೇಕು ಕರೆಕ್ಟಾ ಈಗ ಮತ್ತೆ 2011 ಅಲ್ಲಿ ಮಷಿನ್ ನ ಯೂಸ್ ಮಾಡ್ತೀರಾ ಮಾಡಿದ್ರೆ ಮತ್ತೆ ಮೆಷಿನರಿ ಬೆಲೆ ಏನಾಯ್ತು ಕಡಿಮೆ ಆಯ್ತು ಹಾಗಾದ್ರೆ ಅದನ್ನ ನಾವು 31ನೇ ತಾರೀಕು ಡಿಸೆಂಬರ್ 11 ರಲ್ಲಿ ಬೈ ಡಿಪ್ರಿಸಿಯೇಷನ್ ಓಕೆನಾ ಎಷ್ಟು ಹಾಕ್ತೀವಿ ಯಾವ ಅಮೌಂಟ್ ಮೇಲೆ ಹಾಕ್ತೀವಿ ಅದು ನಾವು ಮಾಡಿಲ್ಲ ಕರೆಕ್ಟಾ ಅದಕ್ಕೆ ನಾನೇನ್ ಮಾಡ್ತೀನಿ ಇದನ್ನ ಅಳಿಸ್ಬಿಡ್ಲ ಇದನ್ನ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ದಯವಿಟ್ಟು ಏನ್ ಮಾಡಕ್ ಹೋಗ್ಬೇಡಿ ಇದನ್ನ ಅಳಿಸ್ಲ ಬೇಡ್ವಾ ಅಳಿಸ್ಲ ಅಳಿಸ್ತೀನಿ ಏನ್ ಬೇಕಾಗಿಲ್ಲ ಓಕೆನಾ ಈಗ ನಿಮಗೆ ಜಸ್ಟ್ ಕ್ಯಾಲ್ಕುಲೇಷನ್ ಗೆ ಅಂತ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಡಿಪ್ರಿಸಿಯೇಷನ್ ಯಾವ ಮೆಥಡ್ ಅಲ್ಲಿ ಮಾಡ್ಬೇಕಂತೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಹೌದಾ 2010 ಅಲ್ಲಿ ನಾವು ಕ್ಯಾಶ್ ಪ್ರೈಸ್ ಮೆಷಿನರಿ ಇದು ಎಷ್ಟಿತ್ತು 10.5 ಲಕ್ಷ ಇತ್ತು ಕರೆಕ್ಟಾ ಇದಕ್ಕೆ ಮೊದಲನೇ ವರ್ಷ ಡಿಪ್ರಿಸಿಯೇಷನ್ 2010 ಅಲ್ಲಿ ಎಷ್ಟು ಪರ್ಸೆಂಟ್ ಹಾಕಿದ್ವಿ 25% ಹಾಕಿದ್ವಿ 25% ಎಷ್ಟು 2,62,500 ರೂಪಾಯಿ ಹಾಕಿದ್ವಿ ಹಾಗಾದ್ರೆ ಇನ್ನು ಎಷ್ಟಿರುತ್ತೆ ನಮ್ಮ ಹತ್ರ 7,87,000 ರೂಪಾಯಿ ಇರುತ್ತೆ ಕರೆಕ್ಟಾ ಮತ್ತೆ ಡಿಪ್ರಿಸಿಯೇಷನ್ 2011 ರಲ್ಲಿ ಡಿಪ್ರಿಸಿಯೇಷನ್ ಹಾಕ್ತೀವಿ ಕರೆಕ್ಟಾ 2011 ರಲ್ಲಿ ಎಷ್ಟು ಪರ್ಸೆಂಟ್ ಹಾಕ್ತೀವಿ 25% ಯಾವ ಅಮೌಂಟ್ ಮೇಲೆ ಹಾಕ್ತೀವಪ್ಪ 7,87,500 ಅದನ್ನೇ ಏನಂತ ಹೇಳ್ತೀವಿ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಕಡಿಮೆ ಆಗಿರೋ ಬೆಲೆ ಮೇಲೆ ಹಾಕ್ತೀವಿ ಎಷ್ಟದು 1,96,875 ಹಾಗಾದ್ರೆ 25 14 6 8 ಆದ್ರೆ 6,06,095 ಎಷ್ಟು ಬಂತು 5,90,625 ಹಾಗಾದ್ರೆ ಎರಡನೇ ವರ್ಷದ ಡಿಪ್ರಿಸಿಯೇಷನ್ 1,96,875 ಬಂತು ಓಕೆನಾ ಈಗ ಬ್ಯಾಲೆನ್ಸ್ ಅದೇ ಡೇಟ್ ಅಲ್ಲಿ ಎಷ್ಟು ಬರ್ತಾ ಇದೆಯಪ್ಪ ನಮ್ಮ ಹತ್ರ ಒಟ್ಟು 2,87,250 ರೂಪಾಯಿ ಮಷಿನ್ ಬೆಲೆ ಇತ್ತು ಅದರಲ್ಲಿ ಯೂಸ್ ಮಾಡಿರೋದು ಇಷ್ಟು ಎಷ್ಟು ಬರುತ್ತಪ್ಪ 8,07,15,93,12,07,99,18 90,375 ರೂಪಾಯಿ ಇಲ್ಲಿ 250 ಟೋಟಲ್ ಮಾಡಿದ್ರು 500 ಅದು ಸಾರಿ ಕಣ ನಾನು ನೋಡ್ಲಿಲ್ಲ ಮಗ 500 ಅಲ್ಲಿಗೆ ಇದು 500 ಟೋಟಲ್ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ 5,5,8,10,15,7,99,19,1,12 ಓಕೆನಾ ಬ್ಯಾಲೆನ್ಸ್ ಬ್ರಾಡ್ ಡೌನ್ 90,625 ಇದೆ ಕರೆಕ್ಟಾ 90,625 ಮತ್ತೆ ಮೂರನೇ ವರ್ಷ ಎಷ್ಟು ಕೊಡ್ಬೇಕಪ್ಪ ಹೈಯರ್ ವೆಂಡರ್ಗೆ ಅಸಲ್ಗೆ 2.5 ಲಕ್ಷ ಕೊಡ್ಬೇಕು ಹಾಗಾದ್ರೆ ನಿಮ್ಮ ಹತ್ರ ಒಟ್ಟು 3,40,625 ರೂಪಾಯಿ ಅಷ್ಟು ಮೆಷಿನ್ ನಿಮ್ಮ ಹತ್ರ ಇತ್ತು ಅದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಕರೆಕ್ಟಾ ಯೂಸ್ ಮಾಡಿದ್ರೆ ಮತ್ತೆ ಏನಾಗ್ತಾ ಇದೆ ಮತ್ತೆ ಡಿಪ್ರಿಸಿಯೇಷನ್ ಆಗ್ತಾ ಇದೆ ಎಷ್ಟು ಆಗ್ತಾ ಇದೆ ನೋಡಿ ಈಗ ಎರಡನೇ ವರ್ಷ ಆಯ್ತು ಮೂರನೇ ವರ್ಷ ಎಷ್ಟು ಮೆಷಿನ್ ಯೂಸ್ ಮಾಡ್ತಾ ಇದ್ರಾ ಇಷ್ಟು ಮಾಡ್ತಾ ಇದ್ರಾ ಸೊ ಡಿಪ್ರಿಸಿಯೇಷನ್ 2012 ಅಲ್ಲಿ 25% 1,47,656 ಹಾಗಾದ್ರೆ 9,6,9,2,8,4,4 ಹಾಗಾದ್ರೆ ಡಿಪ್ರಿಸಿಯೇಷನ್ 1,47,656 ರೂಪಾಯಿ ಬಂತು ಕರೆಕ್ಟಾ ಹಾಗಾದ್ರೆ 3,625 ಹೋದ್ರೆ
ಹದಿನೈದು ಆರು ಹನ್ನೆರಡು ಏಳು ಒಂಬತ್ತು ಹದಿನಾರು ಎಂಟು ಎರಡು ಹತ್ತು ಐದು ಒಂಬತ್ತು ಹದಿನಾಲ್ಕು ಒಂದು ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಬರ್ತಾ ಇದೆ. ಕರೆಕ್ಟ್ ಏನಪ್ಪ, ಇದೇ ಡೇಟ್ ಅಲ್ಲೇ ಮತ್ತೆ ಬ್ಯಾಲೆನ್ಸ್ ಕ್ಯಾರಿ ನಾವ್ ಫಸ್ಟ್ ಆಫ್ ಜಾನ್ವರಿ ಟೂ ತೌಸಂಡ್ ಥರ್ಟೀನ್ ಕರೆಕ್ಟಾ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಒಂದು ಲಕ್ಷದ ನಲವತ್ತೇಳು ಸಾವಿರದ ಆರ್ನೂರ ಐವತ್ತು ಸಾರಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕರೆಕ್ಟಾ. ಮತ್ತೆ ಲಾಸ್ಟ್ ಇಯರ್ ಥರ್ಟೀನ್ ಅಲ್ಲಿ ಮತ್ತೆ ಹೈಯರ್ ವೆಂಡರ್ಗೆ ಅಸಲ್ಗೆ ಅಂತ ಎಷ್ಟು ಕೊಡ್ಬೇಕಪ್ಪ, ಎರಡೂವರೆ ಲಕ್ಷ ಕೊಡ್ಬೇಕು. ಹಾಗಾದ್ರೆ ನಮ್ಮ ಹತ್ರ ಇನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಾಲ್ಕು ನಲವತ್ತೆರಡು ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ. ಮತ್ತೆ ಯೂಸ್ ಮಾಡ್ತೀವಾ, ಯೂಸ್ ಮಾಡಿದ್ರೆ ಮತ್ತೆ ಏನ್ ಮಾಡ್ಬೇಕು, ಡಿಪ್ರಿಸಿಯೇಷನ್ ಮಾಡ್ಬೇಕಾ, ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಒನ್ ಲ್ಯಾಕ್ ಸೆವೆನ್ ಫಾರ್ಟಿ ಟೂ ಹಾಗಾದ್ರೆ ಏಳು ಎರಡು 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 ಮೂರು ಮೂರು ಅಲ್ಲಿಗೆ ಮೂರು ವರ್ಷ ನಾಲ್ಕು ವರ್ಷ ಹತ್ತೂವರೆ ಲಕ್ಷ ರೂಪಾಯಿ ಮಷಿನರಿನ ನೀವು ತಗೊಂಡು ಯೂಸ್ ಮಾಡ್ತಾ ಹೋದ್ರೆ ಅದೇ ನಾಲ್ಕನೇ ವರ್ಷ ಕೊನೆಯಲ್ಲಿ ಹತ್ತೂವರೆ ಲಕ್ಷ ರೂಪಾಯಿ ಬೆಲೆ ಎಷ್ಟಿರುತ್ತೆ, ಮೂರು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ಇರುತ್ತೆ. ಹಾಗಾದ್ರೆ ನಾಲ್ಕನೇ ವರ್ಷದ ಡಿಪ್ರಿಸಿಯೇಷನ್ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರ ನಲವತ್ತೆರಡು, ನಮ್ಮ ಹತ್ರ ಇದ್ದಿದ್ದೆಷ್ಟು ನಾಲ್ಕು ನಲವತ್ತೆರಡು ಒಂಬೈನೂರ ಅರವತ್ತ ಒಂಬತ್ತು ಕರೆಕ್ಟಾ. ಹಾಗಾದ್ರೆ ಇನ್ನೆಷ್ಟು ಬರುತ್ತೆ, ಏಳು ಒಂದು ನಿಮಿಷ ಬನ್ನಮ್ಮ, ಒಂಬತ್ತು ಎರಡು 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 ಮೂರು ಮೂರು ಹಾಗಾದ್ರೆ ಇನ್ನೆಷ್ಟು ಬ್ಯಾಲೆನ್ಸ್ ಬರ್ತಾ ಇದೆ, ಇಷ್ಟು ಬರ್ತಾ ಇದೆ, ತ್ರೀ ಲ್ಯಾಕ್ ಥರ್ಟಿ ಟೂ ತೌಸಂಡ್ ಟೂ ಟ್ವೆಂಟಿ ಸೆವೆನ್ ತ್ರೀ ಲ್ಯಾಕ್ ಥರ್ಟಿ ಟೂ ತೌಸಂಡ್ ತ್ರೀ ಟ್ವೆಂಟಿ ಸೆವೆನ್ ಎರಡು ಅಮೌಂಟ್ ಟ್ಯಾಲಿ ಆಗ್ತಾ ಇದೆಯಾ. ಇಷ್ಟು ಮಾಡಿದ್ರೆ ನೋಡಪ್ಪ ನಿಮ್ಗೆ ಹದಿನಾಲ್ಕಲ್ಲ ಇನ್ನೂ ಇದೆ ಇದರಲ್ಲಿ, ಓಕೆನಾ. ಇದೊಂದೇ ಅಕೌಂಟೇ, ತುಂಬಾ ಕಷ್ಟವಾಗಿರೋ ಅಕೌಂಟ್ ಇದೊಂದೇ, ಇನ್ ಮಿಕ್ಕಿದ್ದೆಲ್ಲ ಈಸಿ ಈಸಿ ಆಗಿರುತ್ತೆ, ಓಕೆನಾ. ನೀವು ಮೆಷಿನರಿ ಅಕೌಂಟ್ ಮಾಡಿದ ತಕ್ಷಣ ನೀವೇನ್ ಮಾಡಬೇಕು ಅಂದ್ರೆ ಒಂದು ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಬೇಕು. ಏನ್ ಅಕೌಂಟ್ ಮಾಡಬೇಕು, ಡಿಪ್ರಿಸಿಯೇಷನ್ ಅಕೌಂಟ್. ಸರ್, ಡಿಪ್ರಿಸಿಯೇಷನ್ ಅಕೌಂಟ್ ಹೆಂಗ್ ಮಾಡೋದು ಸರ್ ಅಂದ್ರೆ, ಟೂ ತೌಸಂಡ್ ಟೆನ್ ಅಲ್ಲಿ ಎಷ್ಟಪ್ಪ ಡಿಪ್ರಿಸಿಯೇಷನ್ ಆಗಿದೆ, ಎಷ್ಟ್ರಿ ಆಗಿದೆ, ಅದನ್ನ ಮೆಷಿನರಿ ಅಕೌಂಟ್ ಟೂ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿ, ಓಕೆನಾ. ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಮಾಡ್ತೀರಾ, ಟೂ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿಗೆ ಮುಗಿದೋಯ್ತು, ಇನ್ನೇನು ಮಾಡಿಲ್ಲ, ಕ್ಲಿಯರಾ. ಎರಡನೇ ವರ್ಷ ಎಷ್ಟಪ್ಪ ಆಗಿದೆ, ಟೂ ಮೆಷಿನರಿ ಅಕೌಂಟ್ ಡಿಪ್ರಿಸಿಯೇಷನ್ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಏಟ್ ಸೆವೆಂಟಿ ಫೈವ್ ಆಗಿದೆ. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಪ್ಪ, ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಏಟ್ ಸೆವೆಂಟಿ ಫೈವ್ ಮುಗ್ದೋಯ್ತಾ. ಮೂರನೇ ವರ್ಷ ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ, ಅಲ್ಲೇ ಬೋರ್ಡ್ ಮೇಲಿದೆ ನೋಡಿ, ಒನ್ ಲ್ಯಾಕ್ ಫಾರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಮಾಡಿದ್ರ. ಇನ್ನು ನಾಲ್ಕನೇ ವರ್ಷ ಇಲೆವೆನ್ ಇಲೆವೆನ್ ಟ್ವೆಲ್ವ್ ಥರ್ಟೀನ್ ಟೂ ಮೆಷಿನರಿ ಎಷ್ಟಿದೆ, ಸೆವೆನ್ ಫಾರ್ಟಿ ಟೂ. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಒನ್ ಲ್ಯಾಕ್ ಟೆನ್ ತೌಸಂಡ್ ಸೆವೆನ್ ಫಾರ್ಟಿ ಟೂ. ಮುಗಿತೇಂದ್ರಪ್ಪ, ಮುಗಿತಾ. ಇಲ್ಲಿ ಎರಡು ಲೆಡ್ಜರ್ ಅಕೌಂಟ್ ಮಾಡಿದ್ವಿ, ಕರೆಕ್ಟಾ. ಇದೊಂದು ಗೊತ್ತಾದ್ರೆ ಇದು ಇದು ಬಂದ್ರೆ ಇವೆರಡು ಅಕೌಂಟ್ ಈಸಿಯಾಗಿ ಮಾಡಬಹುದು, ಕ್ಲಿಯರಾ. ಈಗ ಇನ್ನೂ ಎರಡು ಅಕೌಂಟ್ ಮಾಡಿಸ್ತೀವಿ. ಇದನ್ನ ಫಸ್ಟ್ ಒಂದು ಫೋಟೋ ತಕೊಂಡ್ವಿ, ಓಕೆನಾ. ಫೋಟೋ ತಕೊಂಡ್ರೆ ಮಿಕ್ಕಿದ್ದ ನಾನು ಹೇಳ್ಕೊಡ್ತೀನಿ, ಬೇಗನೆ ತಕೊಳ್ಳಿ. ಈಗ ಮೆಷಿನರಿ ಅಕೌಂಟ್ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಿದ್ವಿ. ನೆಕ್ಸ್ಟ್ ಎರಡು ಅಕೌಂಟ್ ತುಂಬಾ ಈಸಿ ಅಕೌಂಟ್, ಯಾವ್ದದು ಅಂದ್ರೆ ಹೈಯರ್ ವೆಂಡರ್ ಅಕೌಂಟ್. ಏನಿದು ಹೈಯರ್ ವೆಂಡರ್ ಅಕೌಂಟ್, ಇಲ್ಲೂ ಕೂಡ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಓಕೆನಾ. ನೋಡಿ,
ನಾವು ಯಾವಾಗಲೂ ಅಷ್ಟೇ ಯಾವಾಗಲೂ ಆಲ್ವೇಸ್ ಹೈಯರ್ ವೆಂಡರ್ ಗೆ ನಾವು 31ನೇ ತಾರೀಕು ಡಿಸೆಂಬರ್ 2010 ಗೆ ಒಟ್ಟು ನಾವು ಎಷ್ಟು ಕೊಡಬೇಕು ಅಸಲಿಗೆ ಅಂತ ಮಷಿನರಿಗೆ 250,000 ಕೊಡಬೇಕು ಕೊಡಬೇಕಾ ಎಸ್ ಸರ್ ನೋ ಬಡ್ಡಿ ಎಷ್ಟು ಕೊಡಬೇಕು ನೋಡಿ ಮೊದಲನೇ ವರ್ಷ ಬಡ್ಡಿ ಬೋರ್ಡ್ ಅಲ್ಲಿ ಸಿಗುತ್ತೆ ಮೊದಲನೇ ವರ್ಷದ ಬಡ್ಡಿ ಎಷ್ಟು 120,000 ರೂಪಾಯಿ ಕೊಡಬೇಕು ಕರೆಕ್ಟಾ ಅಲ್ಲಿಗೆ ಒಟ್ಟು ಎಷ್ಟು ಕೊಡಬೇಕು 370,000 ಕೊಡಬೇಕು 31ನೇ ತಾರೀಕು ಡಿಸೆಂಬರ್ 2010 ಗೆ ಕೊಟ್ಬಿಟ್ಟಿದೀವಿ ಅಂತ ಹೇಳಿ ಟು ಬ್ಯಾಂಕ್ ಅಕೌಂಟ್ 370,000 ಓಕೆನಾ 370,000 370,000 ಅಂತ ಬರ್ಕೊಂಡ್ರಿ ಮುಗಿತಾ ಮೊದಲನೇ ವರ್ಷ ನಿಮಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ಓಕೆನಾ 31ನೇ ತಾರೀಕು ಡಿಸೆಂಬರ್ ಒಟ್ಟು 370,000 ಕೊಟ್ಟಿದ್ದೀರಾ ಕರೆಕ್ಟಾ ಅದೇ ತರ 31ನೇ ತಾರೀಕು ಡಿಸೆಂಬರ್ 2011 ಎಷ್ಟು ಕೊಟ್ಟಿದ್ದೀರಾ ಇನ್ಸ್ಟಾಲ್ಮೆಂಟ್ ಒಟ್ಟು ಎಷ್ಟು ಕೊಟ್ಟಿದ್ದೀರಾ 340,000 ಕೊಟ್ಟಿದ್ದೀರಾ ಮೂರನೇ ವರ್ಷ ಎಷ್ಟು ಕೊಟ್ಟಿದ್ದೀರಾ ನೋಡ್ರಿ ಬೋರ್ಡ್ ಮೇಲೆ ಇದೆ 3,00,000 ಅದೇನ್ರಿ ನಾನೇ ಹೇಳಬೇಕಾ ಇಲ್ಲ 31ನೇ ತಾರೀಕು ಡಿಸೆಂಬರ್ 2004ನೇ ಇನ್ಸ್ಟಾಲ್ಮೆಂಟ್ ಎಲ್ಲ ಎಷ್ಟು ಕೊಟ್ಟಿದ್ದೀವಿ 2,80,000 ಕರೆಕ್ಟಾ ಈಗ ಕೊಟ್ಟಿರೋ ಅಮೌಂಟ್ ಅಲ್ಲಿ ಹೌದಾ ಬಟ್ ಮಷಿನರಿಗೆ ಅಂತ ಮಷಿನರಿಗೆ ಅಂತ ಎಷ್ಟು ಕೊಡ್ತಾ ಇದೀವಿ 2,50,000 ಉಳಿದಿದ್ದು ಏನ್ ಕೊಡ್ತಾ ಇದೀವಿ ಬಡ್ಡಿ ಕೊಡ್ತಾ ಇದೀವಿ ಕರೆಕ್ಟಾ ಎಷ್ಟು ಕೊಡ್ತಾ ಇದೀವಿ 90,000 ಅಲ್ಲಿಗೆ 340 ಸರಿಯತೇನ್ರಿ ನಾಲ್ಕನೇ ಮೂರನೇ ವರ್ಷ 2012 ರಲ್ಲಿ ಮಷಿನರಿಗೆ ಅಂತ ಎಷ್ಟು ಕೊಡ್ತಾ ಇದೀವಿ 2,50,000 ಬಡ್ಡಿ ಎಷ್ಟು ಕೊಡ್ತಾ ಇದೀವಿ 60,000 ಅಲ್ಲಿಗೆ ಸರಿ ಹೋಯ್ತಾ 3,00,000 ಆಗ್ತೋ ಈಸಿ ಇದೆಯಾ ಇಲ್ವಾ ಇದು ಮೂರನೇ ನಾಲ್ಕನೇ ವರ್ಷ 13ರಲ್ಲಿ ಮಷಿನರಿಗೆ ಅಂತ ಎಷ್ಟು ಕೊಡ್ತಾ ಇದೀವಿ 2,50,000 ಬಡ್ಡಿ ಎಷ್ಟು ಕೊಡ್ತಾ ಇದೀವಿ 30,000 ಸರಿ ಐತೇನಪ್ಪ ಸರಿ ಐತಾ ಇಲ್ವಾ ಸರಿ ಆಯ್ತು ಈಗ ನಾವು ಹೈಯರ್ ವೆಂಡರ್ ಅಕೌಂಟ್ ಮಾಡಿದ್ವಿ ಈಗ ಇನ್ನೊಂದು ಲಾಸ್ಟ್ ಇಂಟ್ರೆಸ್ಟ್ ಅಕೌಂಟ್ ಅನ್ನು ಮಾಡಬೇಕು ಇಂಟ್ರೆಸ್ಟ್ ಅಕೌಂಟ್ ಎಲ್ಲ ಎಲ್ಲಿದೆ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಕರೆಕ್ಟಾ ಇದೆಲ್ಲ ಹೈಯರ್ ವೆಂಡರ್ ಅಕೌಂಟ್ ಗೆ ಮೊದಲನೇ ವರ್ಷ 1,20,000 ಕರೆಕ್ಟಾ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಗೆ 1,20,000 ಸರಿ ಆಯ್ತಾ ಎರಡನೇ ವರ್ಷ ಹೈಯರ್ ವೆಂಡರ್ ಗೆ ಇಂಟ್ರೆಸ್ಟ್ ಎಷ್ಟು ಕೊಡಬೇಕು 90,000 ಕರೆಕ್ಟಾ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ 90,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಮೂರನೇ ವರ್ಷ ಇಂಟ್ರೆಸ್ಟ್ ಎಷ್ಟು ಕೊಡಬೇಕು 60,000 ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ನಾಲ್ಕನೇ ವರ್ಷ ಬಡ್ಡಿ ಎಷ್ಟು ಕೊಡಬೇಕು 30,000 ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಮುಗಿತಾ ದಟ್ಸ್ ಆಲ್ ಓಕೆ 14 ಮಾರ್ಕ್ಸ್ ಗೆ ಓಕೆನಾ ಬರ್ಕೊಡಿ